ಗೈಸ್, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಥರ್ಡ್ ಪ್ರಾಬ್ಲಮ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡಿ, ಇ ಲಿಮಿಟೆಡ್ ಪ್ಲಾನ್ಸ್ ಟು ಅಕ್ವೈರ್ ಡಿ ಲಿಮಿಟೆಡ್ ದ ರೆಲೆವೆಂಟ್ ಫೈನಾನ್ಷಿಯಲ್ ಡೀಟೈಲ್ಸ್ ಆಫ್ ದ ಟೂ ಫರ್ಮ್ಸ್ ಪ್ರಯರ್ ಟು ದ ಮರ್ಜರ್ ಅನೌನ್ಸ್ಮೆಂಟ್ಸ್ ಆರ್ ಗಿವನ್ ಬಿಲೋ. ಇ ಲಿಮಿಟೆಡ್ ಡಿ ಲಿಮಿಟೆಡ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 50 rupees, 25 rupees, ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ 20 lakhs ಅಂಡ್ 10 lakhs. The merger is expected to generate gains which have a present value of 200 lakhs. The exchange ratio agreed to is 0.5. What is the true cost of merger from the point view of E Limited? ಅಂತ ಹೇಳಿದ್ದಾರೆ. ಅಂದ್ರೆ ವಾಟ್ ಇಸ್ ದ ಕಾಸ್ಟ್ ಅಂತ ಹೇಳಿದ್ದಾನೆ. ಈಗ ನಾವು ಏನೇನಿದೆ ಅಂತ ನೋಡೋಣ. ಫಸ್ಟ್ ಲೆಟೆಸ್ಟ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಶೇರ್ಸ್ issued by E Limited to D Limited. ನೋಡಿ, D Limited ಅಲ್ಲಿ 10 lakh ಶೇರ್ಸ್ ಇದೆಯಂತೆ. ಅವ್ರಿಗೆ 0.5 ಲೆಕ್ಕದಲ್ಲಿ 5 lakh ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? 5 lakh ಶೇರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಆಫ್ಟರ್ ಮರ್ಜರ್ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇ ಕಂಪನಿ ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬಿ ಕಂಪನಿ ಪ್ಲಸ್ ಗೇನ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಗೇನ್ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇ. ನೋಡಿ, ಟೋಟಲ್ 20 lakhs ಇದೆಯಂತೆ ಶೇರ್ಸ್ ಈ ಕಂಪನಿನಲ್ಲಿ. ಮಾರ್ಕೆಟ್ ಪ್ರೈಸ್ ಬಂದು 50 rupees ಇದೆ. ಹಾಗೆ 5 lakh ಶೇರ್ಸ್ ಕೊಡ್ತಾ ಇದಾರೆ ಯಾರು? ಈ ಕಂಪನಿ ಡಿ ಕಂಪನಿಗೆ. ಹೌದು, ಮಾರ್ಕೆಟ್ ಪ್ರೈಸ್ ಡಿ ಕಂಪನಿಗೆ 25 ಇದೆ, ಬಟ್ ಈ ಕಂಪನಿಗೆ ಸೇರ್ಕೊಂಡ್ಮೇಲೆ ಅವ್ರದ್ದು ಮಾರ್ಕೆಟ್ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ 50 rupees ಆಗುತ್ತೆ. ಹಾಗೆ 2 crore rupees ಅಷ್ಟು ಗೇನ್ ಬರ್ತಾ ಇದೆಯಂತೆ. ಹಾಗಾದ್ರೆ 20 lakhs ಇಂಟು 50 ಅಂತ ಹೇಳಿದ್ರೆ 10 crore rupees ಬರುತ್ತೆ. ಇದು 50 ಅಂತ ಹೇಳಿದ್ರೆ 2 crores 50 lakhs. ನೋಡೋ ಇನ್ನೊಂದ್ಸರಿ ನೋಡಿ, 5 5 25 1 5 6 0 6 0 ಕರೆಕ್ಟ್ ಆಗಿದೆ. 2 crores 50 lakhs ಪ್ಲಸ್ ಗೇನ್ 2 crores ಇದೆಯಂತೆ. ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಬಂದು 10 crores 12 crores 14 crores. ಸೊ 14 crores 50,000 rupees, 50 lakh rupees. ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಆಫ್ಟರ್ ಮರ್ಜರ್. ಇದನ್ನ ನಾವು ಯಾರ್ಯಾರು ಕೊಡಬೇಕು ಅಂದ್ರೆ, ಈ ಕಂಪನಿಗೆ ಎಷ್ಟಿದೆ, ಬಿ ಕಂಪನಿಗೆ ಎಷ್ಟಿದೆ, ಯಾವ ರೀತಿ ಹಂಚೋದು ಅಂತ ಹೇಳಿದ್ರೆ, ನೋಡಿ, ಈ ಕಂಪನಿನಲ್ಲಿ 20 lakh ಶೇರ್ಸ್ ಇದೆ. ಬಿ ಕಂಪನಿನಲ್ಲಿ ಆಫ್ಟರ್ ಮರ್ಜರ್ 5 lakh ಶೇರ್ಸ್ ಇದೆ. ಹಾಗಾದ್ರೆ 5 1s ಆರ್ 5 4s ಆರ್ 4:1 ರೇಷಿಯೋನಲ್ಲಿ ಕೊಡ್ತೀವಿ. ಅಂದ್ರೆ 4:5 1:5 ರೇಷಿಯೋನಲ್ಲಿ ನಾವು ಈ 14 crore 50 lakh ರುಪೀಸ್ ನ ಹಂಚ್ತೀವಿ. ಹಂಚಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ನಾನು ಹೇಳ್ತೀನಿ ಪಾಪ, ನಿಮ್ಗೆ ಯಾಕೆ ಕನ್ಫ್ಯೂಷನ್ ಆಗುತ್ತಲ್ವಾ? 5 0 / 4 ಇವನ್ಗೆ 3 crore 62 lakh 50 thousand ಇಂಟು 4 ಮಾಡಿದ್ರೆ ಇವನ್ಗೆ 14 crore 1 nimsha 14 50 0 0 0 divided by 5 is 2 crores 90 lakhs. ಇದು 11 crores 60 lakhs ಇಷ್ಟು ಶೇರು ಬರುತ್ತೆ.
ಅಂದ್ರೆ ಆಫ್ಟರ್ ಮರ್ಜರ್, ಮರ್ಜರ್ ಆದ್ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈ ಕಂಪನಿ ಈಸ್ 11 crore 60 lakhs ಅಂಡ್ ಡಿ ಕಂಪನಿಗೆ 2 crore 90 lakhs. ಈಗ ವಾಟ್ ಈಸ್ ದ ಕಾಸ್ಟ್ ಆಫ್ ದ ಈ ಕಂಪನಿ? ಈಗ ಮೂರನೇ ಕ್ವಶನ್ ಗೆ ಆನ್ಸರ್, ಲಾಸ್ಟ್ ಕ್ವಶನ್ ಗೆ ಆನ್ಸರ್, ಕಾಸ್ಟ್ ಆಫ್ ಇ ಲಿಮಿಟೆಡ್. ಕಾಸ್ಟ್ ಆಫ್ ಇ ಲಿಮಿಟೆಡ್ ನೋಡಿ, ಇ ಲಿಮಿಟೆಡ್ ಒಟ್ಟು 10 lakh ಇತ್ತು ನೋಡಿ. ಅವ್ರಿಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇ ಲಿಮಿಟೆಡ್ ವ್ಯಾಲ್ಯೂ ಆಫ್ ಫರ್ಮ್ ಆಫ್ಟರ್ ಮರ್ಜರ್ ಈಸ್ 2 crore 90 lakhs. ಆದ್ರೆ ಕಾಸ್ಟ್ ಆಫ್ ಇ ಲಿಮಿಟೆಡ್ ವ್ಯಾಲ್ಯೂ ಆಫ್ ಫರ್ಮ್ ನೋಡಿ, ಅವ್ರ ಹತ್ರ 10 lakh ಶೇರ್ಸ್ ಇತ್ತು, ಮಾರ್ಕೆಟ್ ಪ್ರೈಸ್ 25 rupees ಪ್ರಕಾರ 2 crore 50 lakh ರೂಪಾಯಿ ಕೊಡಬೇಕಾಗಿತ್ತು. ಆದ್ರೆ ನಾವು 2 crore 90 lakh ಕೊಟ್ಟಿದ್ದೀವಿ, ಹಾಗಾದ್ರೆ 40 lakh ರೂಪಾಯಿಯಷ್ಟು ಈ ಕಂಪನಿಗೆ ಕಾಸ್ಟ್ ಆಗ್ತಾ ಇದೆ. ಸೀ, ದ ಕಾಸ್ಟ್ ಆಫ್ ದ ಮರ್ಜರ್ ಈಸ್ 40 lakh ರುಪೀಸ್. ಸೊ ಇಷ್ಟು ಮಾಡಿದ್ರೆ ನಿಮಗೆ 12 marks ಕ್ವಶನ್ ಇದು. ಆಕ್ಚುಯಲ್ ಆಗಿ ನಿಮಗೆ 12 marks ಗೆ ಈ ತರ ಕ್ವಶನ್ ಬರುತ್ತೆ ಅಂತ ಊಹೆ ಕೂಡ ಇರೋದಿಲ್ಲ. ಸೊ ಈ ಕ್ವಶನ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈ ಕಂಪನಿನಲ್ಲಿ 20 lakh ಶೇರ್ಸ್ ಇದೆ, ಮಾರ್ಕೆಟ್ ಪ್ರೈಸ್ 50 rupees. ಡಿ ಕಂಪನಿನಲ್ಲಿ 10 lakh ಶೇರ್ಸ್ ಇದೆ, 25 rupees ಮಾರ್ಕೆಟ್ ವ್ಯಾಲ್ಯೂ. ಮರ್ಜರ್ ಆದ್ರೆ ಈ ಕಂಪನಿ ಡಿ ಕಂಪನಿ 2 crore rupees ಲಾಭ ಬರುತ್ತೆ. ಹಾಗಾದ್ರೆ ಈ ಕಂಪನಿ ಡಿ ಕಂಪನಿಗೆ 5 lakh ಶೇರ್ಸ್ ಅನ್ನ ಕೊಟ್ರೆ ಡಿ ಕಂಪನಿಯವರು ಇನ್ಮೇಲಿಂದ ಈ ಕಂಪನಿ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಅವ್ರಿಗೆ ಮಾರ್ಕೆಟ್ ಪ್ರೈಸ್ 50 rupees ಪ್ರಕಾರ 2 crore 50 lakh ಕೊಡಬೇಕಾಗುತ್ತೆ. 2 crore 50 lakh ಹಾಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಇದು 20 lakh ಇಂಟು 50 rupees ಪ್ರಕಾರ 10 crore. ಟೋಟಲ್ ಮಾಡಿದ್ರೆ 14 crore 50 lakh ರೂಪಾಯಿ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಆಫ್ಟರ್ ಮರ್ಜರ್ ಆಫ್ ದ ಇ ಲಿಮಿಟೆಡ್. ಈ 14 crore 50 lakh ರುಪೀಸ್ ಅನ್ನ ಇಗೆ ಮತ್ತೆ ಡಿಗೆ ಏನ್ ಮಾಡಬೇಕು? ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂದ್ರೆ ಆನ್ ದ ಬೇಸಿಸ್ ಆಫ್ ದ ಶೇರ್ಸ್. ನೋಡಿ, 20 lakh ಯಾರ ಹತ್ರ ಇದೆ? ಈ ಕಂಪನಿಗಿದೆ. ಡಿ ಕಂಪನಿಗೆ ನಾವು ಕೊಡ್ತಾ ಇರೋದು 5 lakh. ಸೊ ಅದಕ್ಕೋಸ್ಕರ 20:5 ಅಥವಾ 5:1, 5:4:20 4:1 ratio ನಲ್ಲಿ ಈ 14 crore 50 lakh ರುಪೀಸ್ ಅನ್ನ ಹಂಚಿದ್ದೀನಿ. ಹಾಗಾದ್ರೆ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಡಿ ಈಸ್ 2 crore 90 lakh ರುಪೀಸ್. ಆದ್ರೆ ಅವ್ರದ್ದು ಕಾಸ್ಟ್ ಲೆಕ್ಕ ಹಾಕೊಂಡ್ರೆ 10 lakh ಅವ್ರು ಕೊಟ್ಟಿರೋ ಕ್ವಶನ್ ಅಲ್ಲಿ 10 lakh × 25 rupees ಮಾಡಿದ್ರೆ 2.5 crore ಬರುತ್ತೆ. ಹಾಗಾದ್ರೆ ಒಟ್ಟು 40 lakh ರೂಪಾಯಿ ಅಷ್ಟು ಜಾಸ್ತಿ ಕೊಟ್ಟಂಗಾಯ್ತು ಫರ್ಮ್ ಇ. ಸೊ ಅದಕ್ಕೋಸ್ಕರನೇ ದ ಕಾಸ್ಟ್ ಫಾರ್ ಇ ಕಂಪನಿ ಈಸ್ 40 lakh ರುಪೀಸ್.